ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ನಾಡಿನೆಲ್ಲೆಡೆ ಸಡಗರದ ಮಹಾಶಿವರಾತ್ರಿ. ದೇಗುಲಗಳಲ್ಲಿ ಮಹಾದೇವನಿಗೆ ವಿಶೇಷ ಪೂಜೆ. ಶಂಭೋ ಶಂಕರನ ದರ್ಶನ ಪಡೆದ ಭಕ್ತರು. ನಾಡಿನ ಜನತೆಗೆ ಶಿವರಾತ್ರಿಯ ಶುಭಾಶಯ ಕೋರಿದ ಸಿಎಂ. ಮಾರ್ಚ್ 5 ಬಜೆಟ್ ಮಂಡನೆ. ರೈತರಿಗೆ ಹೆಚ್ಚಿನ ಆದ್ಯತೆ ಕೊಡುವುದಾಗಿ ಸಿಎಂ ಭರವಸೆ. ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಅಮೂಲ್ಯ ವಿರುದ್ಧ ಎಲ್ಲೆಡೆ ಪ್ರತಿಭಟನೆ. ಅಮೂಲ್ಯಗೆ ಮರಣ ದಂಡನೆ ಶಿಕ್ಷೆ ನೀಡಬೇಕು. ಕರ್ವೇ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಯಾದಗಿರಿಯಲ್ಲಿ ಆಕ್ರೋಶ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಿಎ ವಿರುದ್ಧ ಪ್ರತಿಭಟನೆಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಅಮೂಲ್ಯ ಲಿಯೋನ್ಗೆ ಭಾರತ ದೇಶದ ಗಡೀಪಾರು ಮಾಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಿಎಎ ವಿರುದ್ಧ ಪ್ರತಿಭಟನೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ದೇಶದ್ರೋಹಿ ಅಮೂಲ್ಯ ಲಿಯೋನ್ಗೆ ಭಾರತ ದೇಶದಿಂದ ಗಡೀಪಾರು ಮಾಡಬೇಕು, ಪ್ರಧಾನಮಂತ್ರಿ ಅವರಿಗೆ ಕಲಬುರಗಿ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಮಾಡುತ್ತಿದ್ದೇವೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಸಂಪತ್ ಹಿರೇಮಠ್ ತಿಳಿಸಿದ್ದಾರೆ. ಪ್ರವೀಣ್ ಶೆಟ್ಟಿ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ವಿಷಯ ಏನು ಅಂದರೆ, ನಿನ್ನೆ ಫ್ರೀಡಂ ಪಾರ್ಕ್ನಲ್ಲಿ ಸಿಎ ವಿರುದ್ಧ ಹೋರಾಟದಲ್ಲಿ ಅಮೂಲ್ಯ ಎಂಬ ಹುಡುಗಿ ಪಾಕ್ ಪರ ಘೋಷಣೆ ಕೂಗಿದ್ದು ಇದು ದೇಶದ್ರೋಹಿ ಕೆಲಸ. ಈಗಾಗಲೇ ಅವಳ ಮೇಲೆ ದೇಶದ್ರೋಹ ಪ್ರಕರಣ ದಾಖಲು ಮಾಡಿದ್ದು, ಅದ್ರ ಜೊತೆಗೆ ಆ ಒಂದು ಕಾರ್ಯಕ್ರಮ ಆಯೋಜಕರ ಮೇಲೂ ದೇಶದ್ರೋಹ ಪ್ರಕರಣ ದಾಖಲು ಮಾಡಬೇಕು. ಇಂಥ ಘಟನೆಗಳು ಮರಿ ಕಳಿಸದಂತೆ ಸರ್ಕಾರ ಇದರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕಂತೇಳಿ ಇವತ್ತಿನ ದಿವಸ ನಾವು ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಪ್ರತಿಭಟನೆಯಲ್ಲಿ ಶಂಭು ಶಹಬಾದ್ಕರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಬೀದರ್ ಜಿಲ್ಲೆಯಾದ್ಯಂತ ಶಿವರಾತ್ರಿ ಹಬ್ಬವನ್ನು ಅತ್ಯಂತ ಸಡಗರ ಸಂಭ್ರಮ ಭಕ್ತಿ ಭಾವದಿಂದ ಆಚರಿಸಲಾಗುತ್ತಿದೆ. ಬೀದರ್ ನಗರದ ಶಿವನ ಅವತಾರವೆಂದೇ ಬಿಂಬಿಸಿರುವ ಶ್ರೀ ಪಾಪನಾಶ ಲಿಂಗಕ್ಕೆ ಸೇರಿದಂತೆ ಎಲ್ಲ ಶಿವ ಮಂದಿರಗಳಲ್ಲಿ ಭಕ್ತರ ದಂಡೆ ಹರಿದು ಬರುತ್ತಿದೆ. ಸರದಿ ಸಾಲಿನಲ್ಲಿ ನಿಂತು ಜಗದ್ದೋದ್ಧಾರಕನ ಶಿವನ ದರ್ಶನಕ್ಕೆ ಕಾದು ನಿಂತಿರುವ ದೃಶ್ಯಾವಳಿಗಳು ಕಂಡುಬಂತು. ಬೆಳಗಿನ ಜಾವ 4 ಪಾಪನಾಶ ಲಿಂಗಕ್ಕೆ ಪಂಚಾಮೃತ ಅಭಿಷೇಕ ಹಾಗೂ ಕ್ಷಣಕ್ಷಣಕ್ಕೆ ಆರತಿ ನೆರವೇರಿಸಲಾಗಿದ್ದು ಭಕ್ತರ ಸಂಖ್ಯೆ ಕ್ಷಣಕ್ಷಣಕ್ಕೆ ಹೆಚ್ಚಾಗುತ್ತಿದ್ದು ಪಂಚಾಮೃತ ಅಭಿಷೇಕ ದಿನವಿಡೀ ಅವಕಾಶ ಕಲ್ಪಿಸಲು ದೇವಸ್ಥಾನ ಆಡಳಿತ ಮಂಡಳಿ ನಿರ್ಧರಿಸಿದೆ. ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಸಂಭವೇ ನಮಃ. ಓಂ ಪಿನಾಕಿನೇ ನಮಃ. ಸರದಿ ಸಾಲಿನಲ್ಲಿ ನಿಂತು ಭಕ್ತರು ಪಾಪನಾಶ ಲಿಂಗದ ದರ್ಶನವನ್ನ ಪಡೆದು ಪುನೀತರಾದರು. ಪಾಕಿಸ್ತಾನ ಪರ ಘೋಷಣೆ ಕೂಗಿದ ಅಮೂಲ್ಯ ಅವರ ವಿರುದ್ಧ ಯಾದಗಿರಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ. ಯಾದಗಿರಿ ನಗರದ ಸುಭಾಷ್ ವೃತ್ತದಲ್ಲಿ ಕರವೇ ಉತ್ತರ ಕರ್ನಾಟಕ ಅಧ್ಯಕ್ಷ ಡಾಕ್ಟರ್ ಶರಣು ಗದ್ದುಗೆ ನೇತೃತ್ವದಲ್ಲಿ ಕರವೇ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಅಮೂಲ್ಯ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿ ದೇಶದ್ರೋಹಿ ಅಮೂಲ್ಯಗೆ ಮರಣ ದಂಡನೆ ಶಿಕ್ಷೆ ನೀಡಬೇಕು, ದೇಶದಿಂದ ಗಡೀಪಾರು ಮಾಡಬೇಕು, ಭಾರತ ದೇಶದಲ್ಲಿದ್ದು ದೇಶದ್ರೋಹಿ ಚಟುವಟಿಕೆಗಳನ್ನು ನಡೆಸುವುದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾ ನಿರತರು ಒತ್ತಾಯ ಮಾಡಿದ್ದಾರೆ. ಇಲ್ಲಿ ನೀರು, ಗಾಳಿ, ಐಶ್ವರ್ಯ, ಸಂಪತ್ತು ಎಲ್ಲ ಸೌಲಭ್ಯವನ್ನು ತಗೊಂಡು ಉಸಿರಾಟನೂ ಭಾರತ ದೇಶದ ಮಾಡಿ ಇವತ್ತು ಪಾಕಿಸ್ತಾನಕ್ಕೆ ಜೈ ಅಂತಕ್ಕಂಥ ಇವತ್ತು ವಿದ್ಯಾರ್ಥಿನಿ ಏನಿವತ್ತು ಹೇಳಿದಾಳೆ ಅಮೂಲ್ಯ, ಆಕೆಯನ್ನು ಯಾವ ಶಿಕ್ಷೆ, ಮರಣ ದಂಡನೆ ಹಿಡ್ಕೊಂಡು ಯಾವುದಾದ್ರೂ ಶಿಕ್ಷೆ ಕೊಡಬೇಕಂತ ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಇಂಥ ಪುಂಡ್ರೇನಿದ್ದಾರೆ, ಮೊನ್ನೆ ಹುಬ್ಬಳ್ಳಿಯಲ್ಲಿ ಅದೇ ಘಟನೆ ಆಯಿತು, ಇವತ್ತು ಬೆಂಗಳೂರಿನಲ್ಲಿ, ದೆಹಲಿಯಲ್ಲಿ, ಅಲ್ಲೇ ಅಲ್ಲಿ ಇದೇ ಥರ ಘಟನೆಗಳು ಪಾಕಿಸ್ತಾನಕ್ಕೆ ಜೈ 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 ಅಂತಂತಾರ. ಈ ಜೈ ಅಂತಕ್ಕಂಥ ವ್ಯಕ್ತಿಗಳನ್ನು ಮೊದಲು ಗಡೀಪಾರು ಮಾಡಬೇಕಂತ ಇಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಯಾರು ಯಾವ ದೇಶಕ್ಕೆ ಜೈ ಅಂತಾರ ಅವ್ರಿಗೆ ಕಳಿಸ್ಬಿಡ್ರಿ. ಜೈ ಅನ್ಕೊಂಡು ಇಲ್ಲಿ ಇಟ್ಕೊಂಡು ಸೆಂಟಿಮೆಂಟ್ನಾಗ ನೀವು ಸಿಕ್ಕಾಕ್ಬೇಡ್ರಿ, ಯಾರಿಗೆ ಸಾಯಿ ಬಿಡಬೇಡ್ರಿ ದಯವಿಟ್ಟು. ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಗ್ರಹ ಮಾಡ್ತಾ ಇದ್ದೀವಿ. ದೇಶ ವಿರೋಧಿ ಚಟುವಟಿಕೆ ಇಲ್ಲಿ ಯಾರು ಮಾಡ್ತಾ ಇದ್ದಾರೆ, ಯಾರಿಲ್ಲಿ ಇಲ್ಲಿ ಅನ್ನ ತಿಂದು ಕೇಸಿ ಅನ್ಯ ದೇಶವನ್ನು ಜೈ ಅಂತ ಹೊಗಳುತ್ತಾರೆ ಅವರಿಗೆ ದಯವಿಟ್ಟು ಅವರಿಗೆ ಹೂವಿನ ಮಾಲೆ ಹಾಕಿ ಗಡೀಪಾರು ಮಾಡಿ ಕಳಿಸ್ಬೇಕು, ಮರಣದಂಡನೆ ಶಿಕ್ಷಣ ಕೊಡಬೇಕಂತ ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ. ನಗರದ ವಿವಿಧೆಡೆ ಮನೆಗಳ್ಳತನ ಮಾಡುತ್ತಿದ್ದ 3 ಆರೋಪಿಗಳನ್ನು ವಿದ್ಯಾನಗರ ಪೊಲೀಸರು ಬಂಧಿಸಿ 5.25 ಲಕ್ಷ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ.
ಇನ್ನು ನಾಲ್ಕು ಮನೆಗಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಧಾರವಾಡ ಮೂಲದ ವರವಿ ನಾಗಲಾವಿ ದರ್ಗಾ ಓಣಿಯ ನಿಂಗಪ್ಪ ತಡ್ಕೋಡ್, ಸನ್ನತ್ತಿ ನಗರದ ಕಲ್ಲಯ್ಯ ಪೂಜಾರ್, ಬಳಗಾನೂರು ಗ್ರಾಮದ ಪ್ರಶಾಂತ್ ಎಂಬುವರನ್ನ ಬಂಧಿಸಿದ್ದಾರೆ. ಇವರಿಂದ 105 ಗ್ರಾಂ ಚಿನ್ನಾಭರಣ, 602 ಗ್ರಾಂ ಬೆಳ್ಳಿ ಆಭರಣ, ಜೊತೆಗೆ ಕೃತ್ಯಕ್ಕೆ ಬಳಸಿದ 2 ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ. ಇನ್ನು ಆರೋಪಿಗಳನ್ನು ಹಿಡಿದ ತಂಡದಲ್ಲಿ ಇನ್ಸ್ಪೆಕ್ಟರ್ ಆನಂದ್ ವನಕುದ್ರಿ, ಪಿಎಸ್ಐ ಶಿವಾನಂದ ಬನ್ನಿಕೊಪ್ಪ, ಸಿಬ್ಬಂದಿ ಬಿಕೆ ಕೊಡಬಾಗಿ, ಬಿಎಂ ಗುಡುಗೂರ್, ವೈಎಂ ಶೆಂಡ್ಗೆ, ಬಿಐ ಕಿತ್ತೂರ್, ಎಸ್ಬಿ ಎಳವತ್ತಿ, ಸುನೀಲ್ ಲಮಾನಿ ಸೇರಿದಂತೆ ಮುಂತಾದವರು ಇದ್ದರು. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಾ ಸಿರುಗುಪ್ಪಿ ವಲಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ವತಿಯಿಂದ ವರಮಹಾಲಕ್ಷ್ಮಿ ಪೂಜೆ ನೆರವೇರಿಸಿದರು. ನಂತರ ಶ್ರೀ ಪ್ರಾಣಲಿಂಗ ಸ್ವಾಮಿಯವರ ನೇತೃತ್ವದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ದ್ವೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಯೋಜನಾಧಿಕಾರಿ ಜಾಫರ್ ಅತ್ತರ್ ಮಾತನಾಡಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಮಹಿಳೆಯರಿಗೆ ಯಾವ ರೀತಿ ತಾವು ಪಡೆದ ಸಾಲದ ಸದುಪಯೋಗ ಹೇಗೆ ಪಡೆಯಬೇಕು ಎಂದು ತಿಳಿಸಿದರು. आमचे धार्मिक ये पूजा विधि विधान आमची लग्न मध्य करायचं विधि विधान हे सगळं आम्हाला एकता काय आहे म्हणून आमच्या भारत देश मध्ये आम्ही काय करू शकतात मटर शोधना करू शकतात. एक झालं. नेक्स्ट हे एक पूजाचं परंपरा आम्ही काय प्रत्येक वर्ष मध्ये आमच्या तालुका टोटल कर्नाटक मध्ये असला पूजा कार्यक्रम 8000 पूजा करायचा हेगडेजीचं मुख्य उद्देश आहे. आज एप्रिल पर्यंत मार्च एंडिंग पर्यंत ते पूजा वेगळ्या वेगळ्या गावामध्ये होती. आमच्या निपाणी तालुक्यामध्ये 8 गावामध्ये ह्या पूजा करायचा आमचा मुख्य उद्देश होता. आज ह्या 8वी पूजा करून ह्या आमच्या पाहुणे बघून आणि सगळा एका आमच्या स्वसहाय्य संघाचे मेंबर काय होते ते समोर आमची 8वी पूजा बी आमच्या निपाणी तालुक्यामध्ये संपन्न झालेली आहे. नंतर प्राणलिंग स्वामीजीवरु मातनाडि, ಈ ಸಂಘ ಮಹಿಳೆಯರಿಗೆ ಹೆಚ್ಚು ಒತ್ತು ನೀಡಿ ಜೀವನವನ್ನು ನಡೆಸಲು ಸ್ವಸಹಾಯ ಸಂಘ ರಚಿಸಿ ಕಡಿಮೆ ಬಡ್ಡಿ ಪ್ರಮಾಣವನ್ನು ನೀಡಿ ವಿವಿಧ ವ್ಯವಸಾಯ ನಡೆಸಲು ಅವಕಾಶ ಮಾಡಿಕೊಡುತ್ತಿದೆ. ತಾವು ಅದರ ದುರ್ಬಳಕೆ ಮಾಡಿಕೊಳ್ಳದೆ ತಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ಇಲ್ಲದಿದ್ದರೆ ಮಣ್ಣು ಹತ್ತುತ್ತದೆ ಎಂಬ ಗಾದೆ ನುಡಿದು ಸಾಲ ಪಡೆದ ಹಣವನ್ನು ಮತ್ತೆ ಮರುಳಿಸಿ ಹಾಗೂ ಒಂದು ಕಡೆ ಮಾತ್ರ ಸಾಲವನ್ನು ಪಡೆಯಿರಿ, ನೂರಾರು ಕಡೆ ಸಾಲ ತೆಗೆದುಕೊಂಡರೆ ತುಂಬ ಕಷ್ಟ ಅನುಭವಿಸುತ್ತೀರಿ ಎಂದು ಹೇಳಿದರು. आपलं सरदावर हाय म्हणून आतापर्यंत मी अजूनपर्यंत टिकलेलो आहे. आपलं धर्मावर संस्कृतीवर राहणारा मी सर्वांनो एक आपलं श्रद्धास्थान आहे. त्या श्रद्धास्थानमध्ये आपल्याला आता बचत गट म्हणून महिला लोकांना एवढंच पैसे कशासाठी देता पुरुषाला कशासाठी देत नाही असं प्रश्न असेल. आपल्यावर सर्वांचं एक श्रद्धास्थान आहे. महिलावर दिलं तर महिला खर्च करणार नाही, काय असलेलं पैसे गोळे करून आणि परत भरणार. ಈ ಕಾರ್ಯಕ್ರಮದಲ್ಲಿ ಪ್ರಾಣಲಿಂಗ ಸ್ವಾಮಿ, ವೈಭವ್ ಪಾಟೀಲ್, ಮೇಲ್ವಿಚಾರಕಿ ರೇಣುಕಾ ನಾಯಕ್, ಸೇವಾ ಪ್ರತಿನಿಧಿ ವೈಶಾಲಿ ಬೂದಿಹಳೆ, ಎಎಸ್ಐ ಅನಿಲ್ ಕಳಗೆ, ಜಾಫರ್ ಅತ್ತಾರ್, ಕಬೀರ್ ವರಾಳೆ, ತುಕಾರಾಂ ಕೋಳಿ, ಸ್ವಸಹಾಯ ಸಂಘಗಳ ಸದಸ್ಯರು ಉಪಸ್ಥಿತರಿದ್ದರು. ಪಾಕಿಸ್ತಾನ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ಅಮೂಲ್ಯ ಅವರನ್ನ ಗಡಿಪಾರು ಮಾಡಬೇಕು ಹಾಗೂ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿ ಯಾದಗಿರಿ ಜಿಲ್ಲೆಯ ಶಹಪುರಿನಲ್ಲಿ ಎಬಿವಿಪಿ, ಬಿಜೆಪಿ ಹಾಗೂ ಕನ್ನಡ ಪರ ಸಂಘಟನೆ ಕಾರ್ಯಕರ್ತರು ಅಮೂಲ್ಯ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಶಹಪೂರ್ನ ಬಸವೇಶ್ವರ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಅಮೂಲ್ಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ದೇಶದ್ರೋಹಿ ಚಟುವಟಿಕೆಗಳನ್ನು ನಡೆಸುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಪ್ರತಿಭಟನಾ ನಿರತರು ಆಗ್ರಹಿಸಿದ್ದಾರೆ. ಇದೇ ವಿಷಯ ಬಿಹಾರ ಅಥವಾ ಉತ್ತರ ಪ್ರದೇಶದಲ್ಲಿ ಆಗಿದ್ರೆ ಜನರು ನೂಕು ನುಗ್ಗಲಲ್ಲಿ ಕೆಳಗಾಕಿ ತುಳಿದು ರಚ್ಚಿಗೆ ತುಳಿದು ಸತ್ತೊಡೆದು ಬಿಡ್ತಿದ್ರು. ಆವಾಗಲೇ ಈ ನಮ್ಮ ರಾಜ್ಯದಲ್ಲಿ ನಮ್ಮ ಶಾಂತಿ ಪ್ರಿಯರು ನಮ್ಮ ಸಹನೆಯನ್ನು ಕೂಡ ಅವರು ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಒಮ್ಮೆ ಅನಿಸ್ತದೆ. ಬೆಂಗಳೂರಿನಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದ ಅಮೂಲ್ಯ ನಕ್ಸಲರ ಜೊತೆ ನಂಟು ಹೊಂದಿದ್ದಾಳೆ ಎಂಬುದು ಸಾಬೀತಾಗಿದೆ. ಈ ರೀತಿ ಘೋಷಣೆಗಳನ್ನ ಕೂಗುತ್ತಾ ಸಮಾಜದ ಶಾಂತಿ ಕದಡುವ ಕೆಲಸ ಮಾಡುವ ಹಾಗೂ ಇದರ ಹಿಂದಿರುವ ಸಂಘಟನೆಗಳನ್ನ ಮಟ್ಟ ಹಾಕುತ್ತೇವೆ ಎಂದು ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಆಕೆಗೆ ಶಿಕ್ಷೆ ಕೊಡಿ, ನಾನು ಯಾವುದೇ ಕಾರಣಕ್ಕೂ ಆಕೆಯ ರಕ್ಷಣೆಗೆ ಹೋಗಲ್ಲ ಎಂದು ಆಕೆಯ ತಂದೆ ಹೇಳಿದ್ದಾರೆ ಎಂದರು. ಅಮೂಲ್ಯರಂತಹ ಯುವತಿಯನ್ನ ಬೆಳೆಸುತ್ತಿರುವ ಸಂಘಟನೆಗಳ ಮೇಲೆ ಕ್ರಮ ತೆಗೆದುಕೊಳ್ಳದೆ ಹೋದರೆ ಇದು ಕೊನೆಯಾಗುವುದಿಲ್ಲ. ಶಾಂತಿ ಸುವ್ಯವಸ್ಥೆ ಹಾಳು ಮಾಡುವ ವ್ಯವಸ್ಥಿತ ಷಡ್ಯಂತ್ರ ಮತ್ತು ಪಿತೂರಿ ಇದರ ಹಿಂದೆ ಅಡಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ತನಿಖೆ ಮಾಡಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಸಿಎಂ ಎಚ್ಚರಿಸಿದ್ದಾರೆ. ಅಮೂಲ್ಯ ತಂದೆಯವರೇನೆ
ಅವಳ ಕೈ ಕಾಲು ಮುರೀರಿ, ಅವ್ರಿಗೆ ಯಾವುದೇ ಕಾರಣಕ್ಕೆ ಜಾಮೀನು ಸಿಗಬಾರ್ದು, ನಾನು ಅವಳ ರಕ್ಷಣೆಗೆ ಹೋಗಲ್ಲ ಅಂತ ಅವ್ರ ತಂದೆಯವ್ರು ಹೇಳಿದ್ದಾರೆ. ಎರಡನೇದು ಭಾಳ ಮುಖ್ಯವಾಗಿ ಇವರಿಂದ ಇರೋಂಥ ಸಂಘಟನೆಗಳು ಯಾರು ಈ ರೀತಿ ಅಮೂಲ್ಯ ಅಂತ ಬೆಳೆಸ್ತಾ ಇದ್ದಾರೆ ಅಂಥ ಸಂಘಟನೆಗಳ ಮೇಲೆ ಕ್ರಮ ತಗೊಳ್ಳದೇ ಇದ್ದರೆ ಇದು ಕೊನೆ ಆಗೋದಿಲ್ಲ. ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥ ವ್ಯವಸ್ಥೆ ಇರುವಂಥ ಶೆಡ್ ಅಂತ ಪಿತೂರಿ ಇದರಿಂದ ಅಡಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಸಂಘಟನೆ ಯಾರು ಅವ್ರ ಹಿಂದೆ ಇದ್ದಾರೆ ಅವ್ರ ಮೇಲೆ ಸರಿಯಾದ ಕ್ರಮ ತಗೊಂಡು ತನಿಖೆ ಮಾಡಿದರೆ ಅವಳಿಗೆ ಆ ರೀತಿ ಪ್ರೇರಣೆ ಕೊಡ್ತಿರೋರು ಯಾರು ಅನ್ನೋದು ಗೊತ್ತಾಗುತ್ತೆ. ಹಿಂದೆ ನಕ್ಸಲ್ಸ್ ಜೊತೆಗೆ ಅವಳ ಸಂಬಂಧ ಇತ್ತು ಅನ್ನುವಂಥದ್ದು ಸಹ ಸಾಬೀತಾಗಿದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಸರಿಯಾದಂತಹ ಪನಿಷ್ಮೆಂಟ್ ಆಗಬೇಕು, ಇದರಿಂದ ಇರೋ ಸಂಘಟನೆ ಮೇಲೆ ಕ್ರಮ ತಗೋ. ಸಿಎಎನ್ಆರ್ಸಿ ಕಾಯ್ದೆ ವಿರೋಧಿಸಿ ಭಾರತ ಜೋಡೋ ಸಂವಿಧಾನ ಬಚಾವ್ ಆಂದೋಲನದ ವತಿಯಿಂದ ರಾಜ್ಯಾದ್ಯಂತ ಕಾಯ್ದೆ ವೈಫಲ್ಯಗಳ ಬಗ್ಗೆ ಜನಜಾಗೃತಿ ಮೂಡಿಸಲು ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜವಾದಿ ಪಕ್ಷದ ಮಾಜಿ ಸಂಸದ ಅರುಣ್ ಕುಮಾರ್ ಶ್ರೀವಾಸ್ತವ ಹೇಳಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಒಂದಿಲ್ಲೊಂದು ಬದಲಾವಣೆಗಳನ್ನು ತಂದು ದೇಶದ ಜನರಿಗೆ ತೊಂದರೆ ಕೊಡುತ್ತಿದ್ದಾರೆ. ನೋಟ್ ಬ್ಯಾನ್, ಜಿಎಸ್ಟಿ ಸೇರಿದಂತೆ ಕೇಂದ್ರ ಹೊಸ ಆರ್ಥಿಕ ನೀತಿಗಳಿಂದ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆ ಕುಸಿಯುವ ಹಾಗೆ ಮಾಡಿದ್ದಾರೆ. ಈ ಮೊದಲು ದೇಶದಲ್ಲಿದ್ದ ಆರ್ಥಿಕ ವ್ಯವಸ್ಥೆ ಇದೀಗ ಪಾತಾಳಕ್ಕೆ ಕುಸಿಯುವಂತೆ ಮಾಡಿದ್ದಾರೆ. ಇದು ಅಷ್ಟೇ ಮಾಡದೆ ಇದೀಗ ದೇಶ ಇಬ್ಬಾಗ ಮಾಡುವಂತಹ ಜಾತಿ ಆಧಾರದ ಮೇಲೆ ಪೌರತ್ವ ತಿದ್ದುಪಡಿ ಕಾಯ್ದೆ ತರಲು ಹೊರಟಿದ್ದಾರೆ. ಇದನ್ನು ವಿರೋಧಿಸಿ ದೇಶದೆಲ್ಲೆಡೆ ಹೋರಾಟ ನಡೆಯುತ್ತಿದ್ದರೂ ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರ ನೀಡುತ್ತಿಲ್ಲ. ಆದ್ದರಿಂದ ದೇಶಾದ್ಯಂತ ರಿಜೆಕ್ಟ್ ಸಿಎಎ, ಎನ್ಪಿಆರ್, ಎನ್ಆರ್ಸಿ ಎಂದು ಜನರಲ್ಲಿ ಜಾಗೃತಿ ಮೂಡಿಸಲು ಯಾತ್ರೆಯನ್ನ ಮಾಡಲಾಗುತ್ತಿದ್ದು, ಇನ್ನಾದರೂ ಕೇಂದ್ರ ಸರ್ಕಾರ ದೇಶಕ್ಕೆ ಅನಾವಶ್ಯಕ ಕಾಯ್ದೆ ಹಿಂಪಡೆಯಬೇಕು. ಮೊದಲು ದೇಶದಲ್ಲಿರುವ ನಿರುದ್ಯೋಗ ಸಮಸ್ಯೆ ಸೇರಿದಂತೆ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕೆ ಯೋಚನೆ ಮಾಡಬೇಕೆಂದು ಆಗ್ರಹಿಸಿದರು. ये मामला केवल देश का नहीं है, ये पूरी दुनिया का मामला है कि इन फासिस्टों से कैसे निपटा जाए. और इसलिए हम लोगों ने अभी 24-25 तारीख को जब ट्रंप आ रहे हैं उनके विरोध का हमने निर्णय लिया है. और आप सबसे भी हम अपील करना चाहते हैं कि आपको जो बुलाया गया है ट्रंप को उनका विरोध करना चाहिए. क्यों करना चाहिए? इसलिए करना चाहिए कि 120 करोड़ रुपया उनकी यात्रा के ऊपर खर्च हो रहा है, केवल सुरक्षा नहीं. वो किसका पैसा है? वो मोदी और अमित शाह के बाप का पैसा नहीं है, वो हमारे टैक्स का पैसा है. दीवार बना दी जहां से निकलेगा राजा शहंशाह निकलेगा, वो कहीं गरीबों पे नजर ना पड़ जाए उसकी, तो गरीबों को उजाड़ने का काम किया. और उजाड़ने का काम कौन कर रहा है? हमारा पंत प्रधान, प्रधानमंत्री कर रहा है. इससे ज्यादा शर्म की बात इस देश के लिए कोई दूसरी नहीं हो सकती है. और इसलिए इसका विरोध करना जरूरी है. ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಯಾದಗಿರಿ ಜಿಲ್ಲೆಯ ವಿವಿಧೆಡೆ ಭಕ್ತರು ಬೆಳಗ್ಗೆಯಿಂದಲೇ ಶಿವನ ದೇವಾಲಯಗಳಿಗೆ ತೆರಳಿ ದೇವರ ದರ್ಶನ ಪಡೆದರು. ಗಿರಿನಾಡು ಯಾದಗಿರಿ ನಗರದ ಎಪಿಎಂಸಿ ಹತ್ತಿರದ ಆತ್ಮಲಿಂಗ ದೇಗುಲದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ನಡೆಸಲಾಗಿದೆ. ಭಕ್ತರು ದೇಗುಲಕ್ಕೆ ಆಗಮಿಸಿ ಶಂಭು ಶಂಕರನ ದರ್ಶನ ಪಡೆದು ಈಶ್ವರನ ಕೃಪೆಗೆ ಪಾತ್ರರಾದರು. ಮಹಾಶಿವರಾತ್ರಿ ಹಿನ್ನೆಲೆ ಜನರು ಉಪವಾಸ ವೃತ್ತದಲ್ಲಿ ತೊಡಗಿದ್ದಾರೆ. ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ ಸಂಭವೇ ನಮಃ. ಓಂ ಪಿನಾಕಿನೇ ನಮಃ. ಓಂ ಶಶಿಶೇಖರಾಯ ನಮಃ. ಓಂ ವಾಮದೇವಾಯ ನಮಃ. ಓಂ ವಿರೂಪಾಕ್ಷಾಯ ನಮಃ. ಓಂ ಕವರ್ಜಿನೇ ನಮಃ. ಓಂ ನೀಲಲೋಹಿತಾಯ ನಮಃ. ಓಂ ಶಂಕರಾಯ ನಮಃ. ಓಂ ಶೂಲಪಾನಯೇ ನಮಃ. ಓಂ ಖಡ್ವಾಂಗಿನೇ ನಮಃ. ಓಂ ವಿಷ್ಣುವಲ್ಲಭಾಯ ನಮಃ.
ಹಲವು ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕಳಸಾ ಬಂಡೂರಿ ಯೋಜನೆ ಸಮಸ್ಯೆ ಬಗೆಹರಿದಿರುವುದು ಸಂತಸ ತಂದಿದೆ. ಅದಕ್ಕೆ ಈ ಬಜೆಟ್ನಲ್ಲಿ ಹಣ ತೆಗೆದಿಟ್ಟು ಆದಷ್ಟು ಬೇಗ ನೀರಾವರಿ ಯೋಜನೆಗೆ ಚಾಲನೆ ಮಾಡಲಾಗುವುದು, ಅದೇ ನನ್ನ ಮೊದಲನೇ ಆದ್ಯತೆ ಎಂದು ತಿಳಿಸಿದ್ದಾರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಮೈಸೂರಿನ ಮಂಡಕಳ್ಳೆ ವಿಮಾನ ನಿಲ್ದಾಣದಿಂದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದೇ ವೇಳೆ ಸಿಎಂ ನಾಡಿನ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಇದೇ ಸಂದರ್ಭ ಬಜೆಟ್ ಕುರಿತು ಮಾಹಿತಿ ಹಂಚಿಕೊಂಡರು. ಮಾರ್ಚ್ 5 ಬಜೆಟ್ ಮಂಡನೆ ಮಾಡುತ್ತಿದ್ದೇವೆ, ಈಗಾಗಲೇ ಅದರ ಸಿದ್ಧತೆ ನಡೆದಿದೆ, ಮಾರ್ಚ್ 3 ಒಳಗೆ ಅದಕ್ಕೊಂದು ರೂಪ ಕೊಡುವ ಪ್ರಯತ್ನ ಆಗಲಿದೆ ಎಂದರು. ಇದೇ ಸಂದರ್ಭದಲ್ಲಿ ಹಲವು ವಿಷಯಗಳ ಕುರಿತು ಮಾತನಾಡಿದರು. ನಮ್ಮ ಕಾರ್ಯ ತಿಳಿಯಲು ಇನ್ನು 5-6 ಬೇಕು, ಇನ್ನು 6 ಅಭಿವೃದ್ಧಿ ಕಾರ್ಯದ ಬಗ್ಗೆ ಗೊತ್ತಾಗಲಿದೆ. ಸರ್ಕಾರ ರಚನೆಯಾಗಿ 7 ರಾಜ್ಯದ ಜನರಿಗೆ ನಮ್ಮ ಅಭಿವೃದ್ಧಿ ಕಾರ್ಯಕ್ರಮ ತಿಳಿಯಲು ಇನ್ನು 5-6 ಬೇಕಾಗಲಿದೆ, ಇನ್ನು 6 ಜನ ಮೆಚ್ಚುವ ಅಭಿವೃದ್ಧಿ ಕಾರ್ಯ ಮಾಡುವ ವಿಶ್ವಾಸವಿದೆ, ನೆರೆ ಸಂತ್ರಸ್ತರಿಗೆ ಏನೇನು ಮಾಡಬೇಕೋ ನಮ್ಮ ಶಕ್ತಿ ಮೀರಿ ಮಾಡಿದ್ದೇವೆ, ಅಲ್ಲಿ ಇಲ್ಲಿ ಕೊರತೆಯಾಗಿದ್ರೆ ಅದನ್ನ ಸರಿಪಡಿಸಲಾಗುತ್ತದೆ ಎಂದು ಹೇಳಿದರು. ಈ ಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. 5 ಮಾರ್ಚ್ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದೇವೆ. ಈಗಾಗಲೇ ಅದರ ಬಗ್ಗೆ ಸಿದ್ಧತೆಗಳು ಪ್ರಾರಂಭ ಆಗಿದೆ. 3 ಒಳಗಾಗ ಅದಕ್ಕೊಂದು ರೂಪವನ್ನು ಕೊಡುವಂಥ ಪ್ರಯತ್ನ ಮಾಡ್ತೇನೆ. ಒಂದು ಸಂತೋಷದ ಸಂಗತಿ ಅಂದರೆ, ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂಥ ಕಳಸಾ ಬಂಡೂರಿ ನಾಲ ಸಮಸ್ಯೆ ಬಗೆಹರಿದಿದೆ. ಅದಕ್ಕೆ ಬಜೆಟ್ನಲ್ಲಿ ಹಣವನ್ನು ತೆಗೆದಿಟ್ಟು ಆದಷ್ಟು ಬೇಗ ನೀರಾವರಿ ಯೋಜನೆ ಪ್ರಾರಂಭ ಮಾಡುವಂಥದ್ದು ನನ್ನ ಮೊದಲನೇ ಆದ್ಯತೆ. ಅದೇ ರೀತಿ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆಯೂ ವಿಶೇಷ ಗಮನವನ್ನು ಕೊಡೋನಿದ್ದೇನೆ. ವಿಧಾನಮಂಡಲ ಅಧಿವೇಶನ ನಿನ್ನೆವರೆಗೂ ನಡೆದಿದೆ, ಸಾಕಷ್ಟು ಚರ್ಚೆಗಳಾಗಿದೆ. ನಾವು ಅಧಿಕಾರಕ್ಕೆ ಬಂದು 7 ಮುಗಿದಿಲ್ಲ. ರಾಜ್ಯದ ಜನತೆಗೆ ನಮ್ಮ ಅಭಿವೃದ್ಧಿಯ ಒಂದು ಕೆಲಸ ಕಾರ್ಯಗಳು ಗಮನಕ್ಕೆ ಬರಬೇಕಾದ್ರೆ ಇನ್ನೊಂದು 6 ಬೇಕಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಹುಶಃ ಇನ್ನೊಂದು 6 ಜನ ಮೆಚ್ಚೋ ರೀತಿ ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತೇನೆ ಅನ್ನೋ ವಿಶ್ವಾಸ ನನಗಿದೆ. ಅದೇ ರೀತಿ ನಮ್ಮ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ತೇವೆ ಅನ್ನುವಂಥ ಸಂಕಲ್ಪ ನಮ್ಮದಾಗಿದೆ. ಸರ್, ಈ ಬರೀ ಬಜೆಟಲ್ಲಿ ರೈತರು ಮತ್ತು ನೆರೆ ಸಂತ್ರಸ್ತರು ಏನಾದರೂ ಆಶಾಭಾವನೆ ಇಟ್ಕೋಬೋದು ಸರ್? ಪ್ಯಾಕೇಜ್ಗಳ ನೆರೆ ಸಂತ್ರಸ್ತರಿಗೆ ಏನೇನು ಮಾಡೋಕ್ಕೆ ಸಾಧ್ಯ ಇದೆಯೋ ನಮ್ಮ ಶಕ್ತಿ ಮೀರಿ ಸ್ವತಂತ್ರ ಭಾರತ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಾವೆಲ್ಲ ಮಾಡಿದ್ದೇವೆ. ಅಲ್ಲಿ ಇಲ್ಲಿ ಏನಾದರೂ ಕೊರತೆಗಳಾಗಿದ್ದರೆ ಅದನ್ನು ಸರಿಪಡಿಸುವಂಥ ಪ್ರಯತ್ನ ಮಾಡ್ತೇನೆ. ನೀರಾವರಿಗೆ ಆದ್ಯತೆಯನ್ನು ಕೊಟ್ಟು ರೈತ ನೆಮ್ಮದಿಯಿಂದ ಬದುಕು ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡೋದಿಲ್ಲ. ಸಂತ ಶ್ರೀ ಸೇವಾಲಾಲ್ ಮಹಾರಾಜರ ಜನಜಾಗೃತಿ ಹಾಗೂ ಜಯಂತ್ಯುತ್ಸವ ಸಮಿತಿ ವತಿಯಿಂದ ಫೆಬ್ರವರಿ 26 ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 281 ಜಯಂತಿ ಆಚರಣೆ ಮಾಡಲಾಗುವುದು ಎಂದು ಸುದ್ದಿಗೋಷ್ಠಿಯಲ್ಲಿ ವಿನೋದ್ ಚೌಹಾಣ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಂಜಾರ ಸಮಾಜದ ಧರ್ಮಗುರುಗಳಾದ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 281 ಜಯಂತಿಯನ್ನು ಫೆಬ್ರವರಿ 26 ಡಾಕ್ಟರ್ SM ಪಂಡಿತ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲೆ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಮತ್ತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಪರ್ವತಲಿಂಗ ಪರಮೇಶ್ವರ ಮಹಾರಾಜರು ವಹಿಸಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ವಿನೋದ್ ಚೌಹಾಣ್ ತಿಳಿಸಿದ್ದಾರೆ. ಬಂಜಾರ ಸಮಾಜದ ಧರ್ಮಗುರುಗಳಾದ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 281 ಜಯಂತಿಯನ್ನು ಗುಲ್ಬರ್ಗ ಜಿಲ್ಲೆಯ ಸಮಸ್ತ ಬಂಜಾರ ಸಮಾಜದ ಎಲ್ಲ ಸಂತರು, ರಾಜಕೀಯ ಮುಖಂಡರು ಹಾಗೂ ಎಲ್ಲ ಬಂಜಾರ ಸಮಾಜದವರು ಸೇರಿ ಇದೇ ತಿಂಗಳು ಬುಧವಾರ 26/2/2020 ಆಚರಿಸಲು ನಿರ್ಧರಿಸುತ್ತೀರಾ? ಇಂದಿನ ಈ ಜಯಂತಿಯ ಕಾರ್ಯಕ್ರಮವು ಗಂಜ ಪ್ರದೇಶದಲ್ಲಿರುವ ನಗರೇಶ್ವರ ಶಾಲೆಯಿಂದ ಧರ್ಮಗುರುಗಳ ಭಾವಚಿತ್ರದ ಮೆರವಣಿಗೆಯೊಂದಿಗೆ ಶುರುವಾಗಿ ಈ ಮೆರವಣಿಗೆಯು ಕಿರಣ ಬಜಾರ್, ಸೂಪರ್ ಮಾರ್ಕೆಟ್, ಅಂಬೇಡ್ಕರ್ ವೃತ್ತದ ಮೂಲಕ
ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರವರೆಗೆ ಬಂದು ನಂತರ ಅಲ್ಲಿ ಜಯಂತಿಯ ಕಾರ್ಯಕ್ರಮಗಳು ಜರುಗುವವು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸಮಾಜದ ಸಂತರ ಶ್ರೀ ಪರಶುರಾಮ್ ಮಹಾರಾಜರು ಪರಮೇಶ್ವರ್ ಮಹಾರಾಜರು ಸೋನ್ಯಾಲ್ಗಿರಿ ಗಡ್ಸೂರು ಮಠ ಇವರು ವಹಿಸಲಿದ್ದು, ಸಮಾಜದ ಇನ್ನಿತರ ಎಲ್ಲ ಸಂತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು. ಈ ಸುದ್ದಿಗೋಷ್ಠಿಯಲ್ಲಿ ಮುರಾರಿ ಮಹಾರಾಜ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ನಾರಾಯಣ ಗೌಡರು ಜಯಶ್ರೀ ಮತ್ತಿಮೂಡವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಕೂಡಲೇ ಅವರ ಮೇಲೆ ಪ್ರಕರಣ ದಾಖಲಿಸಿ ಮಾನನಷ್ಟ ಮೊಕದ್ದಮೆ ಹಾಕಲು ಕಲಬುರಗಿ ಎಸ್ಪಿ ಅವರಿಗೆ ದಿವ್ಯ ಹಾಗರ್ಗಿ ಮನವಿ ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಶಹಬಾದ್ನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆಯ ಸಮಯದಲ್ಲಿ ಮರಾಠ ಸಮುದಾಯದ ಮಹಿಳೆಯರ ಒತ್ತಾಯದ ಮೇರೆಗೆ ಜಯಶ್ರೀ ಮತ್ತಿಮೋಡ್ ಮರಾಠಿಯಲ್ಲಿ ಭಾಷಣವನ್ನು ಮಾಡಿ ಜೈ ಮಹಾರಾಷ್ಟ್ರ ಎಂದು ಹೇಳಿದ್ದಕ್ಕೆ ಈಗಾಗಲೇ ಮಾಧ್ಯಮದ ಮೂಲಕ ಎಲ್ಲರಿಗೂ ಕ್ಷಮಾಪಣೆ ಕೋರಿದ್ದಾರೆ. ಆದರೆ ಖಾಸಗಿ ಟಿವಿ ಚಾನೆಲ್ನಲ್ಲಿ ನೇರ ಫೋನ್ ಸಂಭಾಷಣೆಯಲ್ಲಿ ಕರವೇ ಅಧ್ಯಕ್ಷರಾದ ನಾರಾಯಣ ಗೌಡರು ಜಯಶ್ರೀ ಮತ್ತಿಮೋಡ್ ಅವರಿಗೆ ಮಾನಗೆಟ್ಟ ಜನ ಎಂದು ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆಂದು ಮಹಿಳಾ ಸಮುದಾಯದ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ. ನಾರಾಯಣ ಗೌಡರ ಮೇಲೆ ಮಹಿಳೆಯರಿಗೆ ಅವ್ಯಾಚ್ಯ ಶಬ್ದ ನಿಂದನೆ ಮಾಡಿರುವ ಪ್ರಕರಣದ ಅಡಿಯಲ್ಲಿ ಬಂಧಿಸಬೇಕು ಎಂದು ದಿವ್ಯ ಅಗರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 2-3 ದಿವಸಗಳ ಹಿಂದೆ ಶಹಬಾದ್ನಲ್ಲಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಜಯಂತಿ ಉತ್ಸವದ ಅಂಗವಾಗಿ ಶ್ರೀಮತಿ ಜಯಶ್ರೀ ಬಸವರಾಜ್ ಮತ್ತಿಮೋಡವರು ಆ ಕಾರ್ಯಕ್ರಮಕ್ಕೆ ಹೋಗಿದ್ದರು. ಅಲ್ಲಿದ್ದಂಥ ಸ್ಥಳೀಯರ ಒಂದು ಮರಾಠ ಸಮಾಜದ ಹೆಣ್ಮಕ್ಳ ಒಂದು ಬೇಡಿಕೆ ಅನುಸಾರ ಅವರು ಮರಾಠಿಯಲ್ಲಿ ಮಾತಾಡಿ ಕೊನೆಗೆ ಅವರು ಒಂದು ಬೈ ತಪ್ಪಿ ಬೈ ಮಿಸ್ಟೇಕಾಗಿ ಜೈ ಮಹಾರಾಷ್ಟ್ರ ಅಂಥೇಳಿ ಒಂದು ವರ್ಣು ಅಂದರು. ಇಮಿಡಿಯೇಟಾಗಿ ಆ ಒಂದು ತಪ್ಪಿಗೆ ಎಲ್ಲ ಮಾಧ್ಯಮದವ್ರ ಮುಖಾಂತರ ಇಡೀ ಕರ್ನಾಟಕ ಜನತೆಗೇನು ಇಡೀ ಭಾರತ ಜನತೆಗೇ ಅವರು ಕ್ಷಮೆಯನ್ನು ಯಾಚಿಸಿದ್ರು. ಅಲ್ಲಿದೆ ಇಮಿಡಿಯೇಟಾಗಿನೇ ಕೇಳಿದ್ರು. ಆದ್ರೂ ಕೂಡ ನಿನ್ನೆ ಒಂದು ಬಿ ಟಿ ವಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಕರವೇ ರಾಜ್ಯಾಧ್ಯಕ್ಷ ಅಂತ ನಾರಾಯಣ ಗೌಡರು ಅವರಿಗೆ ಮಾತಾಡಬೇಕಾದ್ರೆ ಅವರು ಇಡೀ ಅವರ ಮಾತಾಡೋದಕ್ಕೆ ಜಯಶ್ರೀ ಮತ್ತಿಮೋಡವರು ನನ್ನ ತಪ್ಪಾಯಿತು, ನನಗೆ ಕ್ಷಮೆ ಆಯಿತು, ನಾನು ಈ ಥರ ಮಾಡೋದಿಲ್ಲ ಅಂತ ಅವರ ನಯ ವಿನಯದಿಂದ ಮಾತಾಡಿದ್ರೂ ಕೂಡ ಇವರು ದರ್ಪದಿಂದ ಇವರಿಗೆಲ್ಲ ಮರ್ಯಾದೆ ಇಲ್ಲ, ನಾಚಿಕೆ ಇಲ್ಲ, ಇವರಿಗೆ ಯಾರೂ ಮಾನಗೆಟ್ಟ ಜನ ಅದಾರೆ ಇವರು ಅಂತ ಈ ಥರದ ಏನು ವರ್ಡ್ಗಳನ್ನು ಯೂಸ್ ಮಾಡ್ತಿದ್ದಾರೆ. ಇವತ್ತಿನ ದಿವಸ ನಾರಾಯಣ ಗೌಡರು ಅವರು ಅಂಥ ಕೆಲಸ ಏನು ಮಾಡಿದಾರೆ ಅಂತ ಅವ್ರು ತೋರಿಸ್ಕೊಡ್ಬೇಕು. ಕರ್ನಾಟಕದ ಮೇಲೆ, ಭಾರತದ ಮೇಲೆ, ಕನ್ನಡದ ಮೇಲೆ ನಮಗೂ ಕೂಡ ಅಭಿಮಾನದೇ. ನಾವು ಇಲ್ಲೇ ಇರ್ತೀವಿ, ಹೋಗ್ತೀವಿ. ಆದರೆ ಇದೇ ನಾರಾಯಣ ಗೌಡರು ಎಷ್ಟರ ಮಟ್ಟಿಗೆ ಕನ್ನಡ ಮಾತಾಡ್ತಾರೆ, ಎಷ್ಟರ ಮಟ್ಟಿಗೆ ಕನ್ನಡ ಬರ್ತಾರಂತೆ TV9 ಒಂದು ಡೈರೆಕ್ಟ್ ಲೈವ್ ಚಾನೆಲ್ನಲ್ಲಿ ನಮಗೂ ಕೂಡ ಗೊತ್ತಿದೆ, ಇಡೀ ದೇಶ ನೋಡಿದೆ. ಇವತ್ತಿನ ದಿವಸ ನಾನು ಕೂಡ ಅದೇ ನಾರಾಯಣ ಗೌಡರು ನನಗೆ ನೇರವಾಗಿ ಕೇಳೋಕೆ ಇಷ್ಟಪಡ್ತೀನಿ. ತಮಗೆ ಅಂಥ ಅಭಿಮಾನ ಇತ್ತಂತಂದರೆ ಕಲಬುರಗಿಗೆ ಬೇಡ್ರಿ. ಇಲ್ಲಿದ್ದಂಥ ಗೌರ್ಮೆಂಟ್ದು ಎಷ್ಟೋ ಆಫೀಸ್ಗಳ ಮೇಲೆ ಉರ್ದು ನಾಮ ಫಲಕ ಅದ, ಅದನ್ನು ತೆಗೆಯೋಕೆ ನಾನು ಪ್ರಯತ್ನ ಮಾಡ್ತೀನಿ. ನೀವು ಬರೀ ಅದ್ರ ಜೊತೆ ನಾನು ಜಯಶ್ರೀ ಮತ್ತಿಮೋಡರು ಕರೆಸ್ತೀನಿ. ಇಂಥದ್ದೆಲ್ಲ ಇಟ್ಕೊಂಡ್ಬಿಟ್ಟು ನೀವು ನೇರವಾಗಿ ಒಂದು ಮಹಿಳೆಯರಿಗೆ ಈ ಥರ ನಿಂದನೆ ಮಾಡೋದು ತಪ್ಪು. ಅಷ್ಟೇ ಅಲ್ಲ, ನಿನ್ನೆನೂ ಕೂಡ ಅಲ್ಲೇ ತಮ್ಮ ಬೆಂಗಳೂರದೇ ತಮ್ಮದೇ ಆಫೀಸ್ ಇದ್ದರೆ ತಮ್ಮದೇ ಏರಿಯಾದಲ್ಲಿ ಒಂದು ಮಹಿಳೆ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಂದಾಗ ತಾವು ಎಲ್ಲಿ ಹೋಗಿದ್ರಿ? ಇನ್ನೂವರೆಗೂ ಒಂದು ವಿಷಯನೂ ತಮ್ಮ ಬಾಯಿಂದ ಒಂದು ಸ್ಟೇಟ್ಮೆಂಟು ಬಂದಿಲ್ಲ, ಏನೂ ಬಂದಿಲ್ಲ. ಇಷ್ಟು ಮೇಲೆ ಅರ್ಥ ಆಗುತ್ತೆ ನೀವು ಎಷ್ಟು ಮೇಲೆ ಅಭಿಮಾನದಿರಿ ಅಂತೇಳಿ. ಅದಕ್ಕಾಗಿ ನಾವು ಅವ್ರ ವಿರುದ್ಧ ಒಂದು ಕಾನೂನು ಕ್ರಮವನ್ನು ದಾಖಲೆ ಮಾಡ್ತೀವಿ. ಅಷ್ಟೇ ಅಂತಲ್ಲ, ನಾವು ಇವರ ವಿರುದ್ಧ ಮಾನ ಮುಖದ್ದಮೆ ಕೇಸನ್ನು ನಾವು ಕೋರ್ಟಿಗೂ ನಾವು ಹೋಗ್ತೀವಿ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ. ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು.